ಬ್ಲ್ಯಾಕ್ ಗೆ ಬ್ಲ್ಯಾಕ್ ಕೋಬ್ರಾ ಭಾರಿ ಕಸರತ್ತು. ಯಾಕಾಗಿ ಗೊತ್ತಾ ವಿಜಯ ಈ ಹೊಸ ಪಟ್ಟು? ದುನಿಯಾ ವಿಜಯ್ ಸಿನಿಮಾಗಾಗಿ ಎಂತಹ ಸಾಹಸಕ್ಕೂ ಕೂಡ ಕೈ ಹಾಕ್ತಾರೆ ಅನ್ನೋದು ಈ ಹಿಂದೆ ಸಾಬೀತಾಗಿದೆ. ಈಗ ಮತ್ತೊಮ್ಮೆ ವಿಜಯ್ ಅಂತಹ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಎಸ್, ವಿಜಯ್ ಸ್ಟೈಲ್, ಸ್ಟಂಟ್, ರಿಯಲ್ ಸಾಹಸ ಎಲ್ಲವನ್ನ ಮೆಚ್ಚಿಕೊಂಡಿದ್ದ ಎಷ್ಟೋ ಮಂದಿ ವಿಜಯ್ ಸಿಕ್ಸ್ ಪ್ಯಾಕ್ಗೂ ಫಿದಾ ಆಗಿದ್ರು. ಜಂಗ್ಲಿ, ತಾಕತ್, ಶಂಕರ್ ಐಪಿಎಸ್ ಸಿನಿಮಾಗಳಲ್ಲಿ ಕಟ್ಟು ಮಸ್ತು ದೇಹ ಹೊಂದಿದ್ದ ವಿಜಯ್ ಈಗ ಮತ್ತೆ ವರ್ಕೌಟ್ ಶುರು ಮಾಡಿದ್ದಾರೆ. ದುನಿಯಾ ವಿಜಯ್ ಸದ್ಯ ಜಾನಿ ಜಾನಿ ಎಸ್ ಪಾಪಾ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಸದ್ಯದಲ್ಲಿಯೇ ಪ್ರೀತಮ್ ಗುಬ್ಬಿ ನಿರ್ದೇಶನದ ಸಿನಿಮಾಗಾಗಿ ಸಖತ್ ವರ್ಕೌಟ್ ಮಾಡ್ತಿದ್ದಾರೆ ವಿಜಯ್. ಬರೋಬ್ಬರಿ ಪ್ರತಿದಿನ 6 ಗಂಟೆಗಳ ಕಾಲ ಜಿಮ್ನಲ್ಲಿ ಬೆವರು ಹರಿಸ್ತಿರೋ ವಿಜಯ್ ಮತ್ತೆ ಸಿಕ್ಸ್ ಪ್ಯಾಕ್ ಮಾಡ್ತಿದ್ದಾರೆ. ಕಳೆದ 3 ತಿಂಗಳಿನಿಂದ ಸದ್ದು ಗದ್ದಲವಿಲ್ಲದೆ ದೇಹದಂಡನೆಯಲ್ಲಿ ವಿಜಯ್ ಬ್ಯುಸಿ. ಅಂದ್ಹಾಗೆ ವಿಜಯ್ ದೇಹದಂಡನೆ ವಿಚಾರದಲ್ಲೂ ಮುಂಚಿನಿಂದಲೂ ಶಿಸ್ತಿನ ಜೀವಿ. ಇದರ ನಡುವೆಯೂ ಇದೀಗ ಇನ್ನೊಂದಿಷ್ಟು ಕಸರತ್ತು ಮಾಡಿ ಬಾಡಿಗೆ ಶೇಪ್ ಕೊಡೋಕೆ ಇನ್ನೂ ಮತ್ತೆ ಪದ್ಧತಿ ಪ್ರಕಾರ ವರ್ಕೌಟ್ ಶುರು ಮಾಡಿದ್ದಾರೆ. ಈ ಬಾರಿ ವಿಜಯ್ಗೆ ದಾವಣಗೆರೆ ಮೂಲದ ಮಿಸ್ಟರ್ ಇಂಟರ್ನ್ಯಾಷನಲ್ ಖ್ಯಾತಿಯ ಮಂಜುನಾಥ್ ಕೋಚ್ ಆಗಿದ್ದಾರೆ. ಕನ್ನಡದ ಕಣ್ಣ ಪದಂತರ ಆಗಿರುವಂಥ ಒಬ್ಬ ಪ್ರಸಿದ್ಧ ಪ್ರತಿಭೆ ಇಂಟರ್ನ್ಯಾಷನಲ್ ಬಾಡಿಬಿಲ್ಡರ್ ನಿಂತು ಆಮೇಲೆ ನನಗೆ ಬಂದು ಟ್ರೈ ಮಾಡಿದ್ರೆ ಒಂದು ವಿಶೇಷ ಮತ್ತು ತುಂಬ ಡೆಡಿಕೇಟೆಡ್ ನಮ್ಮನ್ನು ಹಾಗೆ ಮಾಡಿಸಿ ಒಳ್ಳೆ ಟಚ್ ಕೊಟ್ಟಿದೆ. ಹಾಗಾಗಿ ವೆರಿ ಮಚ್ ಥ್ಯಾಂಕ್ಸ್ ಟು ಮಂಜುನಾಥ್ ಮತ್ತು ಅವ್ರ ಕೈ ಹೈದ್ರಾಬಾದ್ ಚೀಫರ್. ಸದ್ಯ ಇಷ್ಟು ದಿನ ವಿಜಯ್ ಸಿಕ್ಸ್ ಪ್ಯಾಕ್ಗೆ ಫಿದಾ ಆಗಿದ್ದ ಕೆಲವು ಅಭಿಮಾನಿಗಳು ಮತ್ತೆ ಜಾನಿ ಜಾನಿ ಎಸ್ ಪಾಪಾ ಸಿನಿಮಾದಲ್ಲಿ ಕಣ್ತುಂಬಿಕೊಳ್ಬಹುದು. ಇದೊಂದು ಯೂತ್ಫುಲ್ ಸಿನಿಮಾ ಆಗಿದ್ದು ಇಂಟ್ರೊಡಕ್ಷನ್ ಸಾಂಗ್ ಆಗಿ ವಿಜಯ್ ಇಂತಹ ಕಸರತ್ತು ಮಾಡ್ತಾ ಇದ್ದಾರಂತೆ. ವಿಜಯ್ ಲುಕ್ ಹೇಗಿರುತ್ತೆ ಅನ್ನೋದನ್ನ ನೋಡೋಕೆ ಸ್ವಲ್ಪ ದಿನ ವೇಟ್ ಮಾಡಿ.